ಇವತ್ತು ಈ ಗೋಹತ್ಯೆ ಕಾಯ್ದೆ ಬಗ್ಗೆ ಮಾಧ್ಯಮದ ಸ್ನೇಹಿತರು ಕೇಳಿದಾಗ ವಿಧಾನ ಪರಿಷತ್ತಿನಲ್ಲಿ ಸರ್ಕಾರ ಬದಲಾದಾಗ ಬಹುಮತ ಇರೋದು ಕಡಿಮೆ ಆವಾಗ ಬಿಲ್ ಭಾಳಷ್ಟು ಫೇಲ್ ಆಕ್ಕವ ಅನ್ನುವಂಥ ಮಾತನ್ನು ಮಾಧ್ಯಮ ಮಾತಾಡಿದರು. ಆವಾಗ ಈಗೇನಂದರೆ ಕೆಲವು ಇಂಪಾರ್ಟೆಂಟ್ ಬಿಲ್ಲು ಅವೆಲ್ಲ ಪಾಸ್ ಮಾಡಬೇಕಾಗತ್ತೆ, ಯಾವುದೇ ಸರ್ಕಾರದ ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಾ ಹೋಗಿ ಅವರು ಒಂದೇನೋ ಕ್ಲೌಸ್ ಆರ್ಡರ್ ಬಿಲ್, ವಾಟರ್ ಬೋರ್ಡ್ ಕ್ಲೌಸ್ ಆರ್ಡರ್ ಬಿಲ್ ಅಂತ ಹೇಳಿದ್ರು. ದ್ಯಾಟ್ ಈಸ್ ಆಲ್ಸೋ ಪಾಸ್ ಇನ್ ದಿ ಹೌಸ್ ಅನ್ನುವಂಥ ಮಾತನ್ನು ನಾನು ಹೇಳಿದೆ ಹೌಸ್. ಬಟ್ ನಾನು ಕರ್ನಾಟಕದಲ್ಲಿ ಯಾರಿಗೂ ಮಾಹಿತಿ ಇಲ್ಲದಷ್ಟು ನನ್ನ ಕಡೆ ಮಾಹಿತಿ ಇದೆ. ಅದು ನಾನೊಂದು ದೊಡ್ಡ ಆರ್ಟಿಕಲ್ ಬರೆದೀನಿ, ಉತ್ತರ ಪ್ರದೇಶದಲ್ಲಿ ಮಾಡಿದಂಥ ವ್ಯವಸ್ಥೆಯಲ್ಲಿ ಮಾಡಲ್ದ ಈ ಗೋಹತ್ಯೆ ಕಾಯ್ದೆ ತಂದ್ರೆ ಸಂಪೂರ್ಣ ಸರ್ಕಾರ ದನ ಕಾಯಕ್ಕೆ ಹೋಗ್ಬೇಕಂತ ಬರೆದಿನ. ಇಂಥದ್ರಲ್ಲಿ ಯಾವುದನ್ನು ಬಿಟ್ಟು ಒಂದು ಲೈನನ್ನು ಹಿಡ್ಕೊಂಡು ಅದು ಅನ್ನೆಸರಿ ಕೆಲವು ಇವನು ಕ್ರಿಯೇಟ್ ಮಾಡಬಾರ್ದು ಅನ್ನೋದಕ್ಕೆ ಇದೊಂದು ಕ್ಲಾರಿಫಿಕೇಶನ್ ಕೊಡಾಕತ್ತೀನಿ. ನಾನೊಂದು ಆರ್ಟಿಕಲ್ ಸಂಪೂರ್ಣ, ನಾನು ಒಬ್ಬ ರೈತ, ನನ್ನ ಮನೆಯಲ್ಲಿ 136 ಹಸುಗಳದಾವೆ, ಯಾರೂ ನನ್ನಷ್ಟು ಕೆಲಸವನ್ನು ಮಾಡೋದಿಲ್ಲ. ಅಂಥದ್ರಾಗ ಅದನ್ನೇನಂದ್ರೆ ತಿರುಚಿ ಒಂದು ಲೈನನ್ನು ಹೇಳಿದ್ರು ಸರಿಯಾದಲ್ಲ. ಆದ್ದರಿಂದ ಸಾರ್ ನಾನು ಹೇಳ್ತೀನಿ, ನಮ್ಮ ಈ ಏನು ಗೋಹತ್ಯೆ ಬಿಲ್ಲನ್ನು ನಮ್ಮ ಪಕ್ಷದ ನಾಯಕರೆಲ್ಲ ಅದಕ್ಕೆ ವಿರೋಧ ಮಾಡ್ಯಾರ, ನಾನು ಅದಕ್ಕೆ ವಿರೋಧ ಮಾಡ್ತೀನಿ. ಮತ್ತು ನಾನು ಒಬ್ಬ ಕ್ಲಿಯರ್ ಕಟ್ ಬರೆದೀನಿ, ಆ ಹಿನ್ನೆಲೆಯಲ್ಲಿ ಮಾಧ್ಯಮದ ಸ್ನೇಹಿತರಿಂದ ಅರ್ಥ ಮಾಡ್ಕೊಳ್ಬೇಕಂತ ಈ ಮೂಲಕ ಒತ್ತಾಯವನ್ನು ಮಾಡ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.